ಜಮೀರ್ ಅವ್ರ ಮನೆ ಮೇಲೆ ನಡೆ ರೈಡ್ ಆಗುತ್ತೆ ಸುದೀರ್ಘವಾದಂತಹ ರೈಡ್ ಅದು ಇವತ್ತು ಬೆಳಗ್ಗೆ ಮುಗಿಯುತ್ತೆ ಹಾಗಾದ್ರೆ ರೈಡ್ ಆಗಿದ್ದಕ್ಕೆ ಕಾರಣಗಳು ಏನಿರಬಹುದು ಏನು ಓಡಾಡ್ತಾ ಇದೆ ಸುದ್ದಿ ಧರ್ಮಗುರುಗಳ ಮಾತನ್ನ ಕೇಳದಕ್ಕೆ ಹೀಗಾಯ್ತ ಜಮೀರ್ಗೆ ಅವತ್ತು ಧರ್ಮಗುರುಗಳ ಮಾತನ್ನ ಕೇಳಿದ್ರೆ ಬಹುಶಃ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ವಾ ಜಮೀರ್ಗೆ ಜಮೀರ್ ಈಗಿನ ಪರಿಸ್ಥಿತಿಗೆ ಕಾರಣವಾಯ್ತ ಆ ಜಾಗದಲ್ಲಿರುವ ದೋಷದಿಂದಲೇ ಹೀಗಾಯ್ತ ಧರ್ಮಗುರುಗಳ ಮಾತನ್ನ ಕೇಳಿದ್ರೆ ಬಹುಶಃ ಜಮೀರ್ ಅವರಿಗೆ ಇಂಥ ಪರಿಸ್ಥಿತಿ ಇವತ್ತು ಬರ್ತಾ ಇರಲಿಲ್ವಾ ಅಧಿಕಾರಿಗಳು ಮನೆ ಮುಂದೆ ಬರ್ತಾ ಇರಲಿಲ್ವಾ ಸುಮಾರು ಕಾರ್ಗಳ ಮೂಲಕ ಬಂದು ಅಧಿಕಾರಿಗಳು ರೈಡ್ ಮಾಡ್ತಾ ಇರಲಿಲ್ವಾ 23 ಗಂಟೆಗಳ ಕಾಲ ಸುದೀರ್ಘವಾದಂತಹ ರೈಡ್ ಆಗಿದೆ ಬಹುಶಃ ಧರ್ಮಗುರುಗಳ ಮಾತು ಕೇಳಿದ್ರೆ ಹೀಗಾಗ್ತಾ ಇರಲಿಲ್ವಾ ಜಮೀರ್ ಬಂಗಲೆ ಇರುವ ಜಾಗದಲ್ಲಿ ದೋಷ ಇತ್ತಂತೆ ಜಮೀರ್ಗೂ ಮೊದಲು ಆ ಜಾಗ ಸೈಯದ್ ಅನ್ನೋರ ಆಸ್ತಿಯಾಗಿತ್ತು ಮೂಲತಃ ತಮಿಳುನಾಡಿನ ಮೂಲದ ಸೈಯದ್ಗೆ ಸೇರಿದಂತಹ ಆಸ್ತಿ ಅದು ಪದೇ 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 ಆರ್ಥಿಕ ಸಂಕಷ್ಟವನ್ನ ಸೈಯದ್ ಅವರು ಎದುರಿಸ್ತಾ ಇದ್ರು ಅದಾದ ಮೇಲೆ ಮುಸ್ಲಿಂ ಗುರುಗಳಿಂದ ಸೈಯದ್ ಅವರ ಸ್ಥಳ ಪರಿಶೀಲನೆ ಕೂಡ ಆಗುತ್ತೆ ಆಗ ಆ ಜಾಗದಲ್ಲಿ ದುಷ್ಟ ಶಕ್ತಿ ಇದೆ ಅಂತ ಮಾರಾಟಕ್ಕೆ ಸೂಚನೆ ಕೊಡ್ತಾರೆ ಯಾಕೋ ಸರಿ ಹೋಗ್ತಾ ಇಲ್ಲ ಮಾರ್ಬಿಡು ಇದನ್ನ ಅಂತಾರೆ ಆಗ ಜಾಗದಲ್ಲಿ ದುಷ್ಟ ಶಕ್ತಿ ಇದೆ ಅಂತ ಮಾರಾಟಕ್ಕೆ ಸೂಚನೆ ಕೊಡ್ತಾರೆ ಧರ್ಮಗುರುಗಳು ಬಳಿಕ ಜಾಗ ಖರೀದಿಸಿದ್ದ ಜಮೀರ್ಗೆ ಅಂದ್ರೆ ಖರೀದಿಸಿ ಅಂತ ಜಮೀರ್ಗೆ ಧರ್ಮಗುರುಗಳು ಸಲಹೆ ಕೊಡ್ತಾರೆ ಆದ್ರೆ ಖರೀದಿ ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡಿಸ್ಬೇಕು ನೀವು ಎಲ್ಲವೂ ಸರಿಯೇ ಎಲ್ಲವೂ ಸರಿ ಆಗುತ್ತೆ ಸರಿ ಮಾಡ್ತೀವಿ ಅಂತ ಅಂದಿದ್ರಂತೆ ಈಗಿನ ಪರಿಸ್ಥಿತಿಗೆ ಹಾಗಾದ್ರೆ ಇದು ಕೂಡ ಕಾರಣವಾಯ್ತ ಏಕಾಏಕಿ ಜಮೀನನ್ನ ತಗೊಂಡು ಯಾವುದೇ ರೀತಿಯ ಅವರ ಧರ್ಮದಲ್ಲಿ ಧರ್ಮದ ಸಂಪ್ರದಾಯದ ಪ್ರಕಾರ ಏನ್ ಪೂಜೆ ಮಾಡ್ಬೇಕು ಇದು ಯಾವುದು ಕೂಡ ಆಗಿರ್ಲಿಲ್ವಾ ಗೊತ್ತಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ ಫೋನೋಗೆ ಎಸ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ನರಸಿಂಹಮೂರ್ತಿ ನಿನ್ನೆ ಆದಂತಹ ಇಡಿ ರೈಡ್ಗೆ ಇದೀಗ ಅವರ ಧರ್ಮ ಸಂಪ್ರದಾಯ ಧರ್ಮ ಗುರುಗಳ ಮಾತು ಇವೆಲ್ಲವೂ ಲಿಂಕ್ ಆಗ್ತಾ ಇದೆ ಇದು ಎಷ್ಟು ನಿಜ ಏನೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ ನಿನ್ನೆಯಿಂದ ಅಂದ್ರೆ ನಿನ್ನೆ ಬೆಳಿಗ್ಗೆ 6 ಗಂಟೆಯಿಂದ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ 5:30 ತನಕ ಅಂದ್ರೆ 10:24 ಕಾಲ ಸತತವಾಗಿ ಇಡಿ ಅಧಿಕಾರಿಗಳು ಮಾಜಿ ಸಚಿವ ಜಮೀರ್ ಅಹ್ಮದ್ ಖಾನ್ ರವರ ಬಂಬು ಬಜಾರ್ನ ಆ ನಿವಾಸ ಏನಿತ್ತು ಆ ಮನೆಯನ್ನ ತಪಾಸಣೆ ಮಾಡುವ ಕೆಲಸವನ್ನ ಮಾಡಲಾಗಿತ್ತು ಮೇಲ್ನೋಟಕ್ಕೆ ಜಮೀರ್ ಅವರು ಎಲ್ಲಾ ಈ ಒಂದು ತಪಾಸಣೆ ಕಾರ್ಯ ದಾಳಿ ಕಾರ್ಯ ಮುಗಿದ ನಂತರ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇಲ್ಲ ನನ್ನ ಮನೆ ಮೇಲೆ ಯಾರೋ ಕಣ್ಬಿದ್ದಿದೆ 3-4 ಜನ ನನ್ನ ಮನೆ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಅದ್ಧೂರಿಯಾಗಿ ವೈಭವೋಪೇತವಾಗಿ ಮನೆಯನ್ನ ಕಟ್ಟಿದ್ದಾನೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಂತ ಹೇಳಿದ್ರು ಆದ್ರೆ ಹಲವಾರು ಆಯಾಮಗಳಲ್ಲಿ ಈ ಮಾತುಗಳು ಕೇಳ್ಬರ್ತಿದ್ದಾವೆ ದಾಳಿಗೆ ಹಲವಾರು ಕಾರಣಗಳಿದ್ದಾವೆ ಅಂತ ಹೇಳಿ ಒಂದೊಂದು ಕಾರಣಗಳು ಕೂಡ ಇದೀಗ ಬಿಚ್ಚಿಕೊಳ್ತಿರೋದು ಅಂದ್ರೆ ಈ ಬೆನ್ಸನ್ ಟೌನ್ ಆ ಒಂದು ನಿವೇಶನ ಏನಿತ್ತು ಆ ನಿವೇಶನದ ವಿಚಾರವಾಗಿ ಧರ್ಮಗುರುಗಳು ಒಂದ್ ಮಾತನ್ನ ಹೇಳಿದ್ರು ಆ ಮಾತನ್ನ ಕೇಳಿರ್ಲಿಲ್ಲ ಇವರು ಹೀಗಾಗಿ ಈ ಪರಿಸ್ಥಿತಿ ಬಂತು ಅನ್ನೋ ಒಂದ್ ಮಾತು ಇದೀಗ ಕೇಳ್ಬರ್ತಿದೆ ಅದನ್ನ ಹೊರತುಪಡಿಸಿದ್ರೆ ಮತ್ತೆ ಅದೇ ಬೆನ್ಸನ್ ಟೌನ್ ನ ನಿವಾಸ ಆ ನಿವೇಶನ ಏನಿತ್ತು ಆ ನಿವೇಶನವನ್ನ ಮನ್ಸೂರ್ ಅಲಿ ಖಾನ್ ಗೆ ಮಾರಾಟ ಮಾಡುವ ಕೆಲಸವನ್ನ ಮಾಡಿದ್ರು ಇವತ್ತು ಆ ನಿವೇಶನ ಏನಿದೆ ನಿಜಕ್ಕೂ ಯಾ ಈಗಾಗ್ಲೇ 2-3 ಕೈಗಳು ಆ ನಿವೇಶನದಿಂದ ಬದಲಾಗಿದ್ದಾವೆ ಒಬ್ಬರಿಂದ ಒಬ್ಬರಿಗೆ ಮಾರಾಟವಾಗಿದೆ ಆದ್ರೆ ಇನ್ನೂ ಕೂಡ ಆ ನಿವೇಶನದಲ್ಲಿ ಕಟ್ಟಡವಾಗ್ಲಿ ಏನು ಕೂಡ ಕಟ್ಟೋದಕ್ಕೆ ಸಾಧ್ಯವಾಗಿಲ್ಲ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಆ ನಿವೇಶನ ನಿಜಕ್ಕೂ ಕೇಂದ್ರ ವಿವಾದಿತ ಜಾಗವಾಗಿದೆ ವಿವಾದಿತವಾಗಿ ಕೇಂದ್ರ ಬಿಂದುವಾಗಿದೆ ಅದೇ ನಿವೇಶನದ ಕಂಟಕವಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಮೌಲ್ಯಕ್ಕೆ ಇದನ್ನ ಮಾರಾಟ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನೋ ಮಾತುಗಳು ಕೇಳ್ಬರ್ತಿದ್ದಾವೆ ಹಾಗಾದ್ರೆ ಹಲವು ಕಾರಣಗಳ ಜೊತೆಗೆ ಇಡಿ ರೈಡ್ಗೆ ಈ ಒಂದು ಸಂಕಷ್ಟ ಕೂಡ ಜಮೀರ್ ಅವರಿಗೆ ಕಾರಣ ಆಯ್ತಾ ಅಂತ ಹೇಳ್ಬೋದಾ ಜಾಗದ ಸಮಸ್ಯೆ ಹಾಗಾಗಿಯೇ ಅಷ್ಟು ದೊಡ್ಡ ಮೊತ್ತದ ಅಷ್ಟು ದೊಡ್ಡ ಮೌಲ್ಯದ ಒಂದು ಜಾಗವನ್ನ ಕಡಿಮೆಗೆ ಸಿಕ್ತು ಜಮೀರ್ಗೆ ಅನ್ನೋ ಮಾತುಗಳು ಕೂಡ ಕೇಳ್ಬರ್ತದೆ ನರಸಿಂಹಮೂರ್ತಿ ಇರಬಹುದು ವಿದ್ಯಾ ಆ ಒಂದು ಬೆನ್ಸನ್ ಟೌನ್ ನ ಆ ಒಂದು ನಿವೇಶನ ಏನಿದೆ ಅವತ್ತಿನ ಮಾರುಕಟ್ಟೆ ವ್ಯಾಲ್ಯೂ ಮಾರುಕಟ್ಟೆ ಮೌಲ್ಯಕ್ಕಿಂತ ಅದನ್ನ ಕಡಿಮೆ ಬೆಲೆಗೆ ಮಾರಾಟವನ್ನ ಮಾಡಿದ್ರು ಅಂದ್ರೆ 9.5 ಕೋಟಿಗೆ ಆ ಆಸ್ತಿಯನ್ನ ಮಾರಾಟ ಮಾಡಿದ್ರು ಆದ್ರೆ ಮಾರುಕಟ್ಟೆ ಮೌಲ್ಯ ಇನ್ನು ಜಾಸ್ತಿ ಇತ್ತು ಇಷ್ಟೊಂದು ಕಡಿಮೆ ಬೆಲೆಗೆ ಯಾಕೆ ಜಮೀರ್ ಅವರು ಇದನ್ನ ಮಾರಾಟ ಮಾಡಿದ್ರು ಅನ್ನೋ ಒಂದು ಮಾತುಗಳು ಕೇಳ್ಬರ್ತಿತ್ತು ಇದೇ ವಿಚಾರವಾಗಿ ಇಡಿ 2-3 ಬಾರಿ ಅವರನ್ನ ಕರೆದು ವಿಚಾರಣೆ ಮಾಡುವ ಕೆಲಸವನ್ನ ಮಾಡಲಾಗಿತ್ತು ಮತ್ತೆ ಇದೀಗ ದಾಳಿ ಮಾಡುವ ಕೆಲಸವನ್ನ ಸಹ ಮಾಡಲಾಗಿದೆ ಆದ್ರೆ ಇಡಿ ಅಧಿಕಾರಿಗಳು ಮತ್ತೆ ಈ ಹಿಂದೆ ತನಿಖೆ ನಡೆಸಿದ್ದಂತಹ ಎಸ್ಐಟಿ ಅಧಿಕಾರಿಗಳ ಮಾಹಿತಿ ಮೇರೆಗೆ ಆ ಒಂದು ನಿವೇಶನವನ್ನ ಕಡಿಮೆ ಬೆಲೆಗೆ ಮಾರಾಟ ಮಾಡಿದಂತಹ ವೇಳೆ ಇದಕ್ಕೆ ಪ್ರತಿಯಾಗಿ ಹಾಸನದಲ್ಲಿ ಫೇವರ್ ಅನ್ನ ಮಾಡ್ಕೊಂಡಿದ್ದಾರೆ ಹಾಸನದಲ್ಲಿ ಒಂದು ನಿವೇಶನವನ್ನ ಮನ್ಸೂರ್ ಅಲಿ ಖಾನ್ ನಿಂದ ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯವಾಗ್ತಿದೆ ಒಟ್ಟಾರೆಯಾಗಿ ಆ ನಿವೇಶನದ ವಿಚಾರವಾಗಿಯೇ ಬಹುತೇಕ ದಾಳಿ ನಡೆದಿತ್ತು ಈ ಹಿಂದೆ ಅವರು ವಿಚಾರಣೆಯನ್ನ ಎದುರಿಸಬೇಕಾದಂತಹ ಅನಿವಾರ್ಯತೆ ಕೂಡ ಎದುರಾಗಿದ್ದು ದಿವ್ಯ ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ ಓಕೆ ಈಗ ಹೀಗೂ ಕೂಡ ಒಂದು ಮಾತು ಕೇಳಿ
ಕೇಳಿ ಬರ್ತಾ ಇದೆ. ಜಮೀರ್ ಅವರಿಗೆ ಕಂಟಕವಾಗಿದ್ದು ಅವರ ಧರ್ಮಗುರುಗಳ ಮಾತನ್ನ ಕೇಳದ್ದೇ ಒಂದು ತಪ್ಪಾಗಿ ಹೋಗಿದೆ. ಯಾಕಂದ್ರೆ ಆ ಜಾಗ ಒಂದು ಎರಡು ಮೂರು ಕೈ ಬದಲಾಗಿದೆ ಈಗಾಗಲೇ. ಕಾರಣ ಅಲ್ಲಿ ಏನೋ ಒಂದು ದೋಷ ಇದೆ, ಅದರ ಪರಿಹಾರವನ್ನ ಮಾಡ್ಕೊಂತ ಜಮೀರ್ಗೆ ಧರ್ಮಗುರುಗಳು ಹೇಳಿದ್ರಂತೆ. ಓಕೆ ನಾನು ಮಾಡಿಸ್ಕೊಳ್ತೀನಿ ಬಿಡಿ ಅಂತಲೂ ಕೂಡ ಜಮೀರ್ ಅವರು ಹೇಳಿದ್ರು ಅನ್ನಲಾಗ್ತಾ ಇದೆ. ಆದರೆ ಯಾವುದೇ ರೀತಿಯ ಒಂದು ಅಂದ್ರೆ ಅಲ್ಲಿದ್ದಂತಹ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದೆ ವೈಭವೋಪೇತ ಅರಮನೆಯನ್ನ ಕಟ್ಟಿದ್ದು ಹಲವರ ಕಣ್ಣು ಕುಕ್ಕಿದ್ದು ಇದೀಗ ಜಮೀರ್ ಅವರ ಕಂಟಕಕ್ಕೆ ಪ್ರಮುಖ ಕಾರಣವಾಯ್ತ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈಗ ಸೈಯದ್ ಅನ್ನೋರು ಪದೇ ಪದೇ ಅಂದ್ರೆ ಇದು ಸೈಯದ್ ಅನ್ನೋರಿಗೆ ಸೇರಿದಂತಹ ಆಸ್ತಿ, ಅವರು ಮೂಲತಃ ತಮಿಳುನಾಡಿನವರು ಸೈಯದ್ ಅನ್ನೋರು. ಅದಾದ್ಮೇಲೆ ಅವರಿಗೆ ಯಾಕೋ ಜಾಗ ಆಗ ಬರ್ತಾ ಇರಲಿಲ್ಲ, ಏನೋ ಸಮಸ್ಯೆಗಳು ಕಂಡು ಬರ್ತಾ ಇತ್ತು. ಅವರ ಧರ್ಮದ ಪ್ರಕಾರ ಅವರ ಸಂಪ್ರದಾಯದ ಪ್ರಕಾರ ಅವರ ಧರ್ಮಗುರುಗಳನ್ನ ಕರ್ಕೊಂಡೋಗಿ ಪರಿಶೀಲನೆ ಮಾಡಿದಾಗ ಎಸ್ ಇಲ್ಲ ಇಲ್ಲಿ ಏನೋ ಸಮಸ್ಯೆ ಇದೆ, ಬೇರೆಯವ್ರಿಗೆ ಯಾರಿಗಾರು ಮಾರ್ಬಿಡು ಅನ್ನುವಂಥದ್ದನ್ನ ಹೇಳ್ತಾರೆ. ಆದ್ರೆ ಈಗ ಇದೆಲ್ಲದಕ್ಕೂ ಕಾರಣ ಜಮೀರ್ ಅವರು ಈ ಆಸ್ತಿಯನ್ನ ಜಾಗವನ್ನ ಪಡೆದುಕೊಂಡಿದ್ದು ಅನ್ನಂತ ಹೇಳಲಾಗ್ತಾ ಇದೆ.